ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಕರ್ಮ ಸಿದ್ಧಾಂತದ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದೇವೆ. ಈ ದಿನ ನಾನು ನಿಮ್ಮೊಂದಿಗೆ ಮತ್ತಷ್ಟು ಗುಹ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಿಮಗೆಲ್ಲರಿಗೂ ಅರ್ಥ ಮಾಡಿಸಬೇಕು ಅಂತ ನಾನು ಈ ದಿನ ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯರೇ, ಜೀವನದ ಕರ್ಮದ ಮರ್ಮವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದಂತಹ ಧರ್ಮ. ಮನುಷ್ಯ ತನ್ನ ಜೀವನದಲ್ಲಿ ಶ್ರೇಷ್ಠ ಮಾರ್ಗವನ್ನು ಅರಿಸಿಕೊಳ್ಳೋದು ಅಂದರೆ ಅವನ ಜೀವನದಲ್ಲಿ ನಿತ್ಯವೂ ಸುಖ ಶಾಂತಿಯಿಂದ ಬಾಳುವುದು. ಮನುಷ್ಯನ ಜೀವನ ಎಷ್ಟು ಸುಂದರವಾಗಿ ಮಾಡಿಕೊಳ್ಳುತ್ತಾನೋ ಅಷ್ಟು ಅವನು ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಅಳವಡಿಸಿಕೊಂಡಿರುತ್ತದೆ. ಹೇಗೆ ಹೇಳಲಾಗುತ್ತದೆ, ಮಾನವ ಜನ್ಮ ದುರ್ಲಭ, ಮನುಷ್ಯನ ಜನ್ಮ ಬಹಳ ಅಮೂಲ್ಯವಾಗಿದೆ ಅಂತ ಹೇಳ್ತಾರೆ. ಆದರೆ ಮನುಷ್ಯನ ಜನ್ಮದಲ್ಲಿ ಆ ಒಂದು ಮೌಲ್ಯಗಳು ಯಾವಾಗಿರುತ್ತೆ ಆಗ ಖಂಡಿತವಾಗಿಯೂ ಕೂಡ ಅದು ಅಮೂಲ್ಯವಾಗಿರೋದೆ. ಮನುಷ್ಯನ ಒಂದು ಜೀವನದ ಮರ್ಮವನ್ನು ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನದಿಂದ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಬಹಳ ಅಮೂಲ್ಯವಾಗುತ್ತದೆ. ಅದಕ್ಕೆ ಹೇಳಲಾಗುತ್ತೆ, ಮಾನವ, ಮಹಾಮಾನವ, ದೇವ ಮಾನವ, ಈ ಮೂರು ರೀತಿಯಲ್ಲಿ ನಾವು ಮನುಷ್ಯರ ಒಂದು ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಮಾನವ, ಮಹಾಮಾನವ ಹಾಗೂ ದೇವಮಾನವ. ಹೇಳ್ತಾರಲ್ವ, ಏನಾದರೂ ಆಗು ಮೊದಲು ಮಾನವನಾಗು. ಮಾನವ ಅಂದರೆ ಅರ್ಥ ಏನು, ತನ್ನ ಜೊತೆಗಾರರ ಜೊತೆಯಲ್ಲಿ ಹೇಗಿರಬೇಕು ಅಂತ ಅರ್ಥ ಮಾಡಿಕೊಳ್ಳೋದು. ಆದರೆ ಆ ಮಾನವ ನಮ್ಮ ಮಾನವೀಯತೆಯ ಜೊತೆಗೆ ಇನ್ನಷ್ಟು ಒಳ್ಳೆಯ ಗುಣಗಳನ್ನು ನಾವು ಬೆರೆಸ್ಕೊಂಡಾಗ ಅವನರನ್ನು ಮಹಾಮಾನವ ಅಂತ ಕರೀತಾರೆ. ಆ ಮಹಾಮಾನವನಾಗಿರ್ತಕ್ಕಂಥವನು ದಿವ್ಯತೆ, ಅಲೌಕಿಕತೆ, ಆಧ್ಯಾತ್ಮಿಕತೆ ಹಾಗೂ ಜೀವನದ ಹಲವಾರು ಪ್ರಕಾರದ ಸುಂದರವಾದಂತಹ ವಿಷಯಗಳನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡಾಗ ದೇವಮಾನವ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಅನೇಕ ಧರ್ಮಗಳನ್ನು ನಾವು ನೋಡ್ತಿರ್ತೇವೆ. ಆದರೆ ಎಲ್ಲ ಧರ್ಮಗಳಿಗೂ ಕೂಡ ಮೂಲ ಆಗಿರೋದು ಆಧ್ಯಾತ್ಮಿಕ ಜ್ಞಾನ, ಆತ್ಮದ ಜ್ಞಾನ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಕೆಲವು ವಿಷಯಗಳನ್ನು ಆತ್ಮದ ಬಗ್ಗೆ ಹಂಚಿಕೊಂಡಿದ್ದೇನೆ. ಆತ್ಮ ಅಂದರೆ ಜ್ಞಾನದ ಬಳಕು, ಆತ್ಮ ಅಂದರೆ ಚೈತನ್ಯ ಶಕ್ತಿ, ಆತ್ಮ ಅಂದರೆ ಸಂಸ್ಕಾರಗಳಿಗೆ ಮೂಲ. ಮನುಷ್ಯ ಪ್ರಪಂಚದಲ್ಲಿ ಏನು ಸಾಧನೆ ಮಾಡಿದರೂ ಕೂಡ ಯಾವುದನ್ನು ಕೂಡ ಅವನ ಜೊತೆಗೆ ತಗೊಂಡು ಹೋಗೋದಿಲ್ಲ. ಏನು ಬೇಕಾದರೂ ಸಂಪಾದನೆ ಮಾಡಿರಬಹುದು, ದುಡ್ಡು, ಹಣ, ಸಂಪತ್ತು, ಕಾರು, ಬಂಗ್ಲೆ, ಅನೇಕ ಪ್ರಕಾರದ ಎಲ್ಲ ಸಾಧನೆಗಳು, ಸೌಲಭ್ಯಗಳು, ಎಷ್ಟು ಬೇಕಾದರೂ ತನ್ನ ಜೀವನದಲ್ಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ಇಟ್ಟಿರಬಹುದು. ಆದರೆ ಮುಖ್ಯವಾಗಿರೋದು ಸಂಸ್ಕಾರ. ಸಂಸ್ಕಾರ ಅಂತಕ್ಕಂಥದ್ದು ಒಳ್ಳೆಯ ಚಿಂತನೆಯಿಂದ ಬರ್ತಕ್ಕಂಥದ್ದು. ಇದು ಮನಸ್ಸಿಗೆ ಹಾಗೂ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು. ಪ್ರಪಂಚದಲ್ಲಿ ಮನುಷ್ಯ ಎಲ್ಲವನ್ನ ಗೆಲ್ಲಬಲ್ಲ, ಆದರೆ ಮನಸ್ಸನ್ನು ಗೆದ್ದರೆ ಅವನೇ ನಿಜವಾದ ಸಂಸ್ಕಾರವಂತ. ಹೇಳ್ತಾರೆ, ಮನಸ್ಸನ್ನು ಗೆದ್ದವನು ಪ್ರಪಂಚವನ್ನು ಗೆದ್ದವನು ಅಂತ. ಆದರೆ ಮನಸ್ಸಂತಕ್ಕಂಥದ್ದನ್ನು ನಾವು ಗೆಲ್ಲುವುದು ಅಂತ ಹೇಳಿದ್ರೆ ಆ ಮನಸ್ಸಿಗೆ ಮೂಲ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ಆ ಮೂಲ ಶಕ್ತಿ ಆತ್ಮ. ಆತ್ಮದ ಜ್ಞಾನವನ್ನು ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಈಗಿನ ಒಂದು ವರ್ತಮಾನ ಆಧುನಿಕ ಮಾಡ್ರನ್ ಟೆಕ್ನಾಲಜಿ ಅಳವಡಿಸ್ಕೊಂಡಿರ್ತಕ್ಕಂತಹ ಪ್ರಪಂಚ, ಆಧ್ಯಾತ್ಮಿಕತೆ ಅಂದರೆ ಒಂದು ವಯಸ್ಸಿಗೆ ಸೀಮಿತ ಅಂತ ತಿಳ್ಕೊಂಡಿದ್ದಾರೆ. ಅಥವಾ ಜೀವನದಲ್ಲಿ ಜಿಗಿಪ್ಸೆ ಬಂದರೆ ಮಾತ್ರ ಆಧ್ಯಾತ್ಮಿಕತೆ ಬೇಕು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಆಧ್ಯಾತ್ಮಿಕತೆ ಇಳದೇ ಇದ್ದರೆ ನಾವು ಬದುಕೋಕ್ಕಾಗಲ್ಲ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಸಂಪಾದನೆ ಮಾಡಿದರೂ ಕೂಡ
ಕೊನೆಗೇನು ಹೇಳ್ತೀರಾ, ನನಗೆಲ್ಲ ಇದೆ ಆದರೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಖುಷಿ ಇಲ್ಲ ಅಂತ. ಜೀವನದಲ್ಲಿ ಕರ್ಮ ಮತ್ತು ಕರ್ಮದ ಫಲ, ಅದನ್ನೇ ನಾವು ಹೇಳ್ತೇವೆ ಭಾಗ್ಯ ಅಂತ ಹೇಳ್ತೇವೆ. ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ತೊಂದರೆಗಳು ಆಗ್ತಾ ಇದೆ ಅಂದಾಗ ನಾವು ಏನಂತ ಚಿಂತನೆ ಮಾಡ್ತೇವೆಂದರೆ, ದೇವರು ಯಾಕೆ ನನಗೆ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ, ನಾನು ಏನು ಮಾಡಿದ್ದೀನಿ, ಯಾಕೆ ಈ ರೀತಿ ನನಗಾಗ್ತಾ ಇದೆ ಅಂತ ನಾವು ಅನೇಕ ಬಾರಿ ಚಿಂತೆಯ ಚಿತೆಯ ಮೇಲೆ ಬೇಯ್ತಾ ಇರ್ತೀವಿ. ಆದರೆ ನಿಜವಾಗಲೂ ಹೇಳಬೇಕು ಅಂತ ಹೇಳಿದ್ರೆ, ಮನುಷ್ಯ ತನ್ನ ಮನಸ್ಸನ್ನು ನಿರ್ಲಕ್ಷ್ಯ ಮಾಡಿದ್ದಾನೆ. ಯಾವುದರಿಂದ ನಿರ್ಲಕ್ಷ್ಯ ಮಾಡಿದಾನಂದರೆ, ಮನುಷ್ಯನ ಜೀವನದಲ್ಲಿ ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಆದರೆ ಕೇವಲ ಭೌತಿಕ ಸಾಧನೆಗಳನ್ನು ತನ್ನದಾಗಿ ಮಾಡಿಕೊಳ್ಳೋದ್ರ ಬಗ್ಗೆ, ವ್ಯವಹಾರವನ್ನು ನಡೆಸೋದ್ರ ಬಗ್ಗೆ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಹೊತ್ತು, ಶ್ರೇಷ್ಠ ಚಿಂತನೆ ಮಾಡೋದ್ರ ಬಗ್ಗೆ ಅವನು ಯಾವತ್ತೂ ಕೂಡ ವಿಚಾರ ಮಾಡಿಲ್ಲ. ಇದರ ಒಂದು ಪರಿಣಾಮ ಏನಾಗ್ತಾ ಇದೆ, ಮನಸ್ಸಿನಲ್ಲಿ ಅಶಾಂತಿ, ಚಿಂತ, ಕಳವಳ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಚಿಂತೆ ಅಂತಕ್ಕಂಥದ್ದಿತ್ತು ಅಂದರೆ ನಾವು ಎಷ್ಟು ಖುಷಿಯಾಗಿರಬೇಕು ಅಂದರೂ ಕೂಡ ಇರೋಕ್ಕಾಗೋದಿಲ್ಲ. ಆದರೆ ನಮ್ಮ ಒಂದು ವ್ಯವಹಾರ ಮತ್ತು ಜೀವನದ ಅನೇಕ ಸಮಸ್ಯೆಗಳನ್ನು ಎದುರಿಸೋ ಶಕ್ತಿ ಇರೋದು ಆಧ್ಯಾತ್ಮಿಕತ ಶಕ್ತಿಗೆ. ಆ ಆಧ್ಯಾತ್ಮಿಕತ ಶಕ್ತಿ ಅಂದರೆ ಆತ್ಮ. ಆತ್ಮೀಯರೇ, ನಾನು ನಿಮಗೆ ಈಗ ಒಂದು ಆಳವಾದ ವಿಷಯದ ಬಗ್ಗೆ ತಿಳಿಸಲು ಬಯಸ್ತೇನೆ. ನೋಡಿ, ಮನುಷ್ಯ ಅಂತ ಕರಿಬೇಕಾದ್ರೆ ಪ್ರಕೃತಿ, ಪುರುಷ ಅಂತ ಕರಿತೀವಿ. ಪ್ರಕೃತಿ ಅಂದರೆ ಪಂಚತತ್ವಗಳು, ನಿಮಗೆ ಗೊತ್ತಿರೋದೇ ಆಕಾಶ, ಗಾಳಿ, ನೀರು, ಬೆಂಕಿ ಹಾಗೂ ಭೂಮಿ. ಈ ಐದು ತತ್ವಗಳನ್ನು ಒಳಗೊಂಡಿರೋದನ್ನು ಪ್ರಕೃತಿ ಅಂತ ಹೇಳ್ತಾರೆ. ಪುರುಷ ಅಂತ ಯಾವುದಕ್ಕೆ ಹೇಳ್ತಾರೆ? ಆತ್ಮ. ಆತ್ಮ ಅಂದರೆ ಪುರುಷ. ಆತ್ಮ ಅಂತಕ್ಕಂಥದ್ದು ಏಳು ಗುಣಗಳಿಂದ ಕೂಡಿರ್ತಕ್ಕಂಥದ್ದು. ಒಂದು ಜ್ಞಾನ, ಶಾಂತಿ, ಪ್ರೇಮ, ಪವಿತ್ರತೆ, ಆನಂದ, ಶಕ್ತಿ, ಇವೆಲ್ಲ ಕೂಡ ಆತ್ಮದ ಗುಣಗಳು. ಆತ್ಮದ ಗುಣಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಆತ್ಮವನ್ನು ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಏನು ಹೇಳ್ತಾರೆ, ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂದರೆ ಕೇವಲ ಶರೀರದ ಆರೋಗ್ಯದಿಂದ ಆರೋಗ್ಯವಂತ ಅಂತ ಹೇಳೋದಿಲ್ಲ. ಮನೋಬಲ ಇರಬೇಕು, ಮನೋರೋಗದಿಂದ ತನ್ನನ್ನು ತಾನು ಮುಕ್ತನಾಗಿ ಮಾಡಿಕೊಂಡಿರಬೇಕು, ಮನೋ ಸ್ಥಿತಿಯ ಬಗ್ಗೆ ತನ್ನ ಮೇಲೆ ತನಗೆ ಹಿಡಿತ ಇರಬೇಕು ಅಂತ ಹೇಳ್ತಾರೆ. ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವುದನ್ನು ಪರಿಶೀಲನೆ ಮಾಡಿದೆ ಅಂದರೆ, ಮನುಷ್ಯನ 90% ಶೇಕಡದಷ್ಟು ಕಾಯಿಲೆಗಳು ಮನುಷ್ಯನಿಗೆ ಬರ್ತಾ ಇರೋದು ಮನಸ್ಸಿನ ಅಸಮತೋಲನ, ಮನಸ್ಸಿನ ಅಸ್ತವ್ಯಸ್ತ, ಮನಸ್ಸಿನ ಅಸ್ಥಿರತೆ. ಈ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥ ಶಕ್ತಿಯನ್ನು ಆಧ್ಯಾತ್ಮಿಕತೆ ಅಂತ ಹೇಳ್ತೇವೆ. ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬೆಲೆ ಗೊತ್ತಾಗಿಲ್ಲ ಅಂದರೆ ಕರ್ಮಗಳ ಪರಿಶೀಲನೆ ಮಾಡ್ಕೊಳ್ಳೋದೇ ಇಲ್ಲ. ನಾವೇನು ಮಾತಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಾಗತ್ತೆ, ನಾವೇನೇನು ಕ್ರಿಯೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಾಗತ್ತೆ, ಆದರೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅದು ಯಾರಿಗೂ ಗೊತ್ತಾಗಲ್ಲ. ನಮ್ಮ ಜೀವನವನ್ನು ನಾವು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಒಂದು ಗುರಿ ಇಲ್ಲ, ಉದ್ದೇಶ ಇಲ್ಲ. ಗುರಿ ಉದ್ದೇಶ ಇಲ್ಲದೇ ಇರುವಂಥ ಜೀವನವನ್ನು ಜೀವನ ಅಂತ ಯಾರೂ ಕೂಡ ಕರೀಲಿಕ್ಕಾಗೋದಿಲ್ಲ. ಹೇಗೆ ಒಂದು ಡ್ರೈವರ್ ಕಾರು ನಡೆಸಬೇಕಾದ್ರೆ ಅವನ ಗಮನ ಜರ್ನಿ ಜೊತೆ ಜೊತೆಗೆ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಇರುತ್ತೆ, ಪಕ್ಕದಲ್ಲಿ ಯಾರಿದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅಂತಿರುತ್ತೆ, ಸೈಡಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಇದೆ, ಹಿಂದೆ ಯಾವ ವೆಹಿಕಲ್ಸ್ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲ ಆಲ್ರೌಂಡ್ ಗಮನ ಇಟ್ಕೊಂಡು ಗಾಡಿ ನಡೆಸ್ತಾನೆ. ಅದೇ ರೀತಿ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ನಮ್ಮ ಎದುರುಗಡೆ ಇರತಕ್ಕಂತಹ ಒಂದು ವಿಷನ್. ಈ ಆಧ್ಯಾತ್ಮಿಕತೆಯ ಶಕ್ತಿಯನ್ನು ಆತ್ಮ ಅಂತ ಹೇಳ್ತೇವೆ. ಆ ಆಧ್ಯಾತ್ಮಿಕತೆಯ ಶಕ್ತಿ ಆತ್ಮನನ್ನು ಡ್ರೈವರ್ ಅಂತ ಹೇಳ್ತೇವೆ. ಜೀವನ ಎನ್ನುವ ಪ್ರಯಾಣದಲ್ಲಿ
ಶರೀರ ಅನ್ನುವಂತಹ ಕಾರನ್ನು ನಾವು ನಿರ್ಭಯವಾಗಿ ನಿಶ್ಚಿಂತವಾಗಿ ಯಾವುದೇ ಪ್ರಕಾರದ ಒತ್ತಡ ಇಲ್ಲದೆ ದುಃಖರಹಿತವಾಗಿ ಜೀವನವನ್ನು ನಡೆಸೋದಿದೆ ನೋಡಿ, ಅದು ಆಧ್ಯಾತ್ಮಿಕತೆಯ ಜೀವನ. ಇದು ವಯಸ್ಸಿಗೆ ಸಂಬಂಧಪಟ್ಟಿರೋದಲ್ಲ, ಇದು ಯಾವುದೇ ರೀತಿಯ ಒಂದು ಧರ್ಮ ಜಾತಿಗೆ ಸಂಬಂಧಪಟ್ಟಿರೋದಲ್ಲ, ಇದು ಮನುಷ್ಯ ಅಂತ ಹುಟ್ಟಿದವ ಪ್ರತಿಯೊಬ್ಬನಿಗೂ ಬೇಕಾಗಿರೋದು. ಆದರೆ ನಾವು ಇದರ ಮರ್ಮವನ್ನು ಮರ್ತೋಗಿದ್ದೀವಿ, ಇದರ ಬೆಲೆಯನ್ನು ಮರ್ತೋಗಿದ್ದೀವಿ. ಧರ್ಮ ಅಂದರೆ ಧಾರಣೆ. ಎಲ್ಲಿ ಧಾರಣೆ ಇರುತ್ತೆ ಅಲ್ಲಿ ವಿಕಾಸ ಇರುತ್ತೆ. ಆ ಕಾರಣದಿಂದ ಆತ್ಮೀಯರೇ, ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ಳೋದಕ್ಕೆ ಕರ್ಮದ ಗುಹ್ಯತೆಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲಿ ತನಕ ನಾವು ಕರ್ಮದ ಗುಹ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನಾವು ಆಧ್ಯಾತ್ಮಿಕತ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅನುಸರಿಸಲಿಲ್ಲ ಅಂತ ಹೇಳಿದರೆ ನಾವು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕಾಗೋದಿಲ್ಲ. ನಾನು ಇನ್ನೂ ಕೆಲವು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬರ್ತಲೇ ಇರ್ತೇನೆ. ಆತ್ಮೀಯರೇ, ನಮ್ಮ ಜೀವನದ ಸುಂದರವಾದಂತಹ ಜ್ಞಾನದ ಬೀಜ ಆಧ್ಯಾತ್ಮಿಕತೆಯ ಶಕ್ತಿಯಲ್ಲಿದೆ. ನಾವು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳೋದೇ ನಿಜವಾದ ಪರಿವರ್ತನೆ. ಪರಿವರ್ತನೆ ಅಂತ ಹೇಳಿದ್ರೆ ಬರೀ ಬದಲಾವಣೆ ಆಗೋದಲ್ಲ, ಪರಿವರ್ತನೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಮನೋವೃತ್ತಿ ಮನೋದೃಷ್ಟಿಯನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು. ಯಾರ ವೃತ್ತಿ ದೃಷ್ಟಿ ಪರಿವರ್ತನೆ ಆಗುತ್ತೆ ಅವರಿಗೆ ಪ್ರತಿಯೊಂದು ಸೃಷ್ಟಿ ಕೂಡ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಎಲ್ಲಿವರೆಗೂ ವೃತ್ತಿ ದೃಷ್ಟಿ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರೆಗೂ ಅವರಿಗೆ ಸೃಷ್ಟಿ ಕೂಡ ಯಾವಾಗೂ ಕೂಡ ಸುಂದರವಾಗಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಹಿರಿಯರೆಲ್ಲರೂ ಕೂಡ ಏನು ಹೇಳ್ತಾರೆ, ಈ ಸೃಷ್ಟಿಯ ಮೂಲ ಬ್ರಹ್ಮ ಅಂತಾರೆ. ಆದರೆ ಬ್ರಹ್ಮ ಅಂದರೆ ಏನು? ಸಂಕಲ್ಪ. ಸಂಕಲ್ಪ ಅಂದರೆ ಏನು? ಆಲೋಚನೆ. ಆಲೋಚನೆ ಅಂದರೆ ವಿಚಾರ. ಸಂಕಲ್ಪದಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಆದರೆ ಎಂತಹ ಸಂಕಲ್ಪ ನಾನು ಮಾಡ್ತಾ ಇದ್ದೇನೆ, ಎಂತಹ ಸಂಕಲ್ಪವನ್ನು ಮಾಡಿದಾಗ ನಾನು ಸುಂದರವಾದಂತಹ ದೃಶ್ಯನ ಈ ಜಗತ್ತಿನಲ್ಲಿ ಅನುಭೂತಿ ಮಾಡಬಹುದು ಅನ್ನೋದಕ್ಕೆ ಬೇಕಾಗಿರೋದೇ ಆಧ್ಯಾತ್ಮಿಕತೆಯ ಜ್ಞಾನ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ತುಂಬ ಕೇರ್ ತಗೊಳ್ತಿರ್ತೇವೆ, ಹಾಗೆಯೇ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ನಾವು ಕೇರ್ ತಗೋಬೇಕು. ಸೆಲ್ಫ್ ಕೇರ್ ತಗೊಳ್ಳಿ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಸೆಲ್ಫ್ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದೀವಿ? ಬಾಡಿ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ಬಾಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಬಾಡಿ ಕಂಟ್ರೋಲರು ಒಂದಿದೆ. ಆ ಬಾಡಿ ಕಂಟ್ರೋಲರ್, ಆ ಬಾಡಿ ಅಲ್ಲಿ ಇರ್ತಕ್ಕಂತಹ ಒಂದು ಸ್ಪಿರಿಚುವಲ್ ಎನರ್ಜಿ, ಆಧ್ಯಾತ್ಮಿಕ ಶಕ್ತಿ, ಆ ಒಂದು ಶಕ್ತಿಯನ್ನು ಕೂಡ ನಾವು ಕೇರ್ ತಗೊಳ್ಳೋದ್ರ ಬಗ್ಗೆ ಮರ್ತೋಗಿದ್ದೀವಿ. ಹೇಗೆ ಗೊತ್ತಾಗುತ್ತೆ ನಾವು ಆತ್ಮವನ್ನು ಕೇರ್ ತಗೊತಾ ಇದ್ದೀವ ಇಲ್ವಾ ಅಂತ? ವೆರಿ ಸಿಂಪಲ್. ಮನುಷ್ಯನಿಗೆ ಈ ಶರೀರಕ್ಕೆ ಬೇಕಾಗಿರೋದು ಯಾವುದಾದ್ರಲ್ಲಿ ಒಂದರಲ್ಲಿ ಕೊರತೆ ಇತ್ತು ಅಂತ ಹೇಳಿದಾಗ ಶರೀರ ಅಸ್ಥಿರವಾಗಿರುತ್ತೆ. ಉದಾಹರಣೆಗೆ ಸರಿಯಾದ ಫುಡ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಾಡಿ ತುಂಬ ಅನ್ಈಸಿ ಫೀಲ್ ಮಾಡುತ್ತೆ. ಒಳಗಡೆ ಸರಿಯಾದಂಥ ಆಕ್ಸಿಜನ್ ನಮ್ಮ ದೇಹಕ್ಕೆ ಸಿಕ್ಕಲಿಲ್ಲ ಅಂದರೆ ಅದು ತುಂಬಾ ಅನ್ಈಸಿ ಫೀಲ್ ಮಾಡುತ್ತೆ, ಅಥವಾ ಒಂದು ರೀತಿಯಲ್ಲಿ ನಾರ್ಮಲ್ ಫೀಲ್ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಆತ್ಮ ಹೆಲ್ದಿಯಾಗಿದೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಮನಸ್ಸು ಪವರ್ಫುಲ್ ಆಗಿದೆಯಾ, ನಮ್ಮ ಬಾಡಿಯ ಹೆಲ್ತು ಚೆನ್ನಾಗಿದೆಯಾ, ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಸಂಬಂಧಗಳು ಯಾವಾಗಲೂ ಕೂಡ ಖುಷಿಯಾಗಿದೆಯಾ, ಸ್ನೇಹವಾಗಿದೆಯಾ, ಆನಂದಮಯವಾಗಿದೆಯಾ, ಇದೆಲ್ಲ ಕೂಡ ನಾವು ನಮ್ಮನ್ನು ನಾವು ನೋಡ್ಕೊಳ್ಳೋದಿದೆಯಲ್ವಾ, ಇದರಿಂದ ಗೊತ್ತಾಗುತ್ತೆ ನನ್ನ ಆತ್ಮ ಹೆಲ್ತಿ ಇದೆಯಾ ಇಲ್ವ ಅಂತ. ಡಾಕ್ಟ್ರು ಫೀವರ್ ಚೆಕ್ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಥರ್ಮೋಮೀಟರ್ ಮೂಲಕ ಚೆಕ್ ಮಾಡ್ತಾರೆ. ನಾರ್ಮಲ್ ಇದೆಯಾ, ಬಿಲೋ ನಾರ್ಮಲ್ ಇದೆಯಾ, ಹೈ ಇದೆಯಾ ಅಂತ. ಹಾಗೆಯೇ ನಾವು ನಮ್ಮನ್ನು ಚೆಕ್ ಮಾಡ್ಕೋಬೋದು. ಪ್ರತಿ ಸಮಯ ಕೂಡ ನಾವು ಬಳಸ್ತಾ ಇರತಕ್ಕಂಥ ಶಕ್ತಿ ಮನಸ್ಸು. ನಾವು ಮನಸ್ಸನ್ನೋದು ಒಂದು ಅದ್ಭುತ ಶಕ್ತಿ, ಆದರೆ ಇದು ಆತ್ಮದ ಒಂದು ಮೂಲ ಶಕ್ತಿ ಅಂತ ಹೇಳ್ಬೋದು. ಹೇಗೆ ಒಂದು
ಎಲೆಕ್ಟ್ರಿಕ್ ಲೈಟ್ ನೋಡ್ತೇವೆ. ಓಕೆ, ನಿಮಗೊಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಕರೆಂಟ್ ಅಂತ ಹೇಳ್ತೇವೆ. ಕರೆಂಟ್ ಅನ್ನೋದು ಮೂರು ರೂಪದಲ್ಲಿ ನಮಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರುತ್ತೆ, ಮೂರು ರೂಪದಲ್ಲಿ ನಮಗೆ ಉಪಯೋಗಕ್ಕೆ ಬರ್ತಾ ಇರುತ್ತೆ, ಕಂಡು ಬರ್ತಾ ಇರುತ್ತೆ. ಉದಾಹರಣೆಗೆ ನಾವು ಹೀಟರ್ ನೋಡ್ತೇವೆ, ಗೀಸರ್ ನೋಡ್ತೇವೆ, ಒಂದು ಲೈಟ್ ಬಲ್ಬ್ ಉರಿತಾ ಇರೋದನ್ನು ನೋಡ್ತೇವೆ, ಒಂದು ಎ ಸಿನ ನೋಡ್ತೇವೆ. ಅಂದರೆ ಎಲೆಕ್ಟ್ರಿಸಿಟಿ ಲೈಟ್ ಫಾರ್ಮಲ್ಲಿದೆ, ಹೀಟ್ ಫಾರ್ಮಲ್ಲಿದೆ, ಮತ್ತು ಕೂಲ್ ಎನರ್ಜಿ ಒಂದು ಏರ್ ಕಂಡೀಷನ್ ಫಾರ್ಮಲ್ಲೂ ಕೂಡ ನಾವು ನೋಡ್ತೇವೆ. ಆ ಮೂರರಲ್ಲೂ ಕೂಡ ಕಾಮನ್ ಇರೋದು ಯಾವುದು? ಎಲೆಕ್ಟ್ರಿಸಿಟಿ. ಹಾಗೇ ಮನುಷ್ಯನಲ್ಲಿ ಕೂಡ ಆತ್ಮಶಕ್ತಿ ಇದೆ. ಆ ಆತ್ಮದ ಮೂರು ಸೂಕ್ಷ್ಮ ಶಕ್ತಿಗಳು, ಒಂದು ಮನಸ್ಸು, ಇನ್ನೊಂದು ಬುದ್ಧಿ, ಇನ್ನೊಂದು ಸಂಸ್ಕಾರ. ಮನಸ್ಸನ್ನೋದು ಆಲೋಚನೆ ಮಾಡ್ತಕ್ಕಂತಹ ಒಂದು ಧರ್ಮವನ್ನು ಮಾಡುತ್ತೆ. ಬುದ್ಧಿ ಅಂತಕ್ಕಂಥದ್ದು ನಿರ್ಣಯಿಸುವ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಸಂಸ್ಕಾರ ಅಂತಕ್ಕಂಥದ್ದು ಕೆಟ್ಟದ್ದು ಒಳ್ಳೆಯದು ಜೀವನದಲ್ಲಿ ಏನಾಗಿದೆಯೋ ಅದರ ಅನುಭವವನ್ನು ತನ್ನ ಒಳಗಡೆ ಅದು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ, ಮುದ್ರಿಸ್ಕೊಳ್ಳುತ್ತೆ. ಉದಾಹರಣೆಗೆ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿ ತುಂಬ ನಿಮಗೆ ಮೆಚ್ಚುಗೆ ರೀತಿಯಲ್ಲಿ ಮಾತಾಡಿದರೆ, ಅವರ ಜೊತೆಯಲ್ಲಿ ಇದ್ದಾಗ ನೀವು ತುಂಬ ಖುಷಿಯನ್ನು ಅನುಭವ ಮಾಡಿದ್ದೀರಾ ಅಂತ ಹೇಳಿದರೆ, ನೀವು ಆ ವ್ಯಕ್ತಿಯನ್ನು ಮರ್ತೋದ್ರೂ ಕೂಡ ಆ ವ್ಯಕ್ತಿಯ ಹೆಸರು ನೆನಪು ಬಂದ ಕೂಡಲೇ ನಿಮಗೆ ಫಸ್ಟ್ ಫೀಲ್ ಆಗೋದು ಅವರಿಂದ ನಾನು ಪಡೆದಂಥ ಅನುಭವ. ಆ ಅನುಭವ ಅಂತಕ್ಕಂಥದ್ದು ಒಳಗಡೆ ಇರತಕ್ಕಂತಹ ಆತ್ಮದ ಮೂಲ ಶಕ್ತಿಯಲ್ಲಿ ಒಂದು ಶಕ್ತಿಯಾಗಿರ್ತಕ್ಕಂತಹ ಸಂಸ್ಕಾರದ ರೂಪದಲ್ಲಿ ಅದು ಮುದ್ರಿಸಲ್ಪಟ್ಟಿರುತ್ತೆ. ನಾವು ಎಂತೆಂಥ ಸಂಸ್ಕಾರ ನಮ್ಮ ಒಳಗಡೆ ರೆಕಾರ್ಡ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಕಾರ್ಯಾಚರಣೆಯಲ್ಲಿ ತರ್ತಾ ಇರ್ತೀವಿ. ಜೀವನದಲ್ಲಿ ಸಂಸ್ಕಾರ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೆಕಾರ್ಡಿಂಗ್. ಈಗ ಒಂದು ಟೇಪ್ ರೆಕಾರ್ಡ್ ಇರುತ್ತೆ, ಅಥವಾ ಇವತ್ತಂತೂ ಲೇಟೆಸ್ಟ್ ಮಾಡ್ರನ್ ಟೆಕ್ನಾಲಜಿಯಲ್ಲಿ ನಾವು ಮೊಬೈಲೇ ತಗೊಳ್ಳೋಣ, ಅದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊತೀರ. ನೀವು ಏನು ರೆಕಾರ್ಡಿಂಗ್ ಮಾಡ್ಕೊತೀರ ಅದೆಲ್ಲ ಫೈಲ್ಸ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಯಾವ ಫೈಲ್ನ ಉಪಯೋಗಿಸ್ತಿರ್ತೀರ ಹೆಚ್ಚಿಗೆ ಆ ಫೈಲ್ ಮಾತ್ರ ಪ್ಲೇ ಆಗ್ತಿರುತ್ತೆ, ಉಳಿದಿರೋದು ಇಲ್ಲ ಅಂತ ಇಲ್ಲ, ಅದು ಇರುತ್ತೆ. ಬಟ್ ನೀವು ಅದು ಆನ್ ಮಾಡೋವರೆಗೂ ಕೂಡ ಅದು ಆಚೆಗೆ ಬರೋದಿಲ್ಲ. ಹಾಗೆಯೇ ಮನುಷ್ಯನಲ್ಲೂ ಕೂಡ ಈ ಆತ್ಮ ಏನಿದೆ, ಈ ಆತ್ಮದಲ್ಲಿಯೂ ಕೂಡ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರೋದು. ಇದರಲ್ಲಿ ವೆರೈಟಿ ಪ್ರಕಾರದ ಸಂಸ್ಕಾರ ಇದೆ. ಒಂದು ಹೇಳಬೇಕಂತ ಹೇಳಿದ್ರೆ ಪಾಸ್ಟ್ ಸಂಸ್ಕಾರ, ಅಂದರೆ ಪೂರ್ವಜನ್ಮ ಸಂಸ್ಕಾರ ಅಂತ ಹೇಳ್ಬೋದು. ಹೀಗೆ ಹೇಳ್ತಾರಲ್ವ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳ್ತಿರ್ತಾರೆ, ನೀನು ನನ್ನ ಮಗ, ನಿನಗೆ ಯಾಕೆ ಈ ಥರ ಸಂಸ್ಕಾರ ಇದೆ, ನೀನು ಯಾಕೆ ನನ್ನ ಮಾತು ಕೇಳಲ್ಲ, ಇನ್ನೂ ನನಗೆ ಎರಡು ಮೂರು ಮಕ್ಕಳಿದ್ದಾರೆ ಅವರೆಲ್ಲನೂ ಕೂಡ ಪರವಾಗಿಲ್ಲ, ನೀನು ಯಾಕೆ ನನ್ನ ಜೊತೆಯಲ್ಲಿ ಈ ರೀತಿ ಇರ್ತೀಯ ಅಂತ ಹೇಳ್ತಾರೆ. ಆದರೆ ನಾವು ಅರ್ಥ ಮಾಡ್ಕೊಂಡಿರಲ್ಲ, ಅದು ತಂದೆ ತಾಯಿಗಳಿಂದನೇ ಬಂದಿರೋ ಸಂಸ್ಕಾರ ಅಲ್ಲ, ಪೂರ್ವ ಸಿದ್ಧತೆಯಿಂದ ಬಂದಿರೋ ಸಂಸ್ಕಾರ, ಪೂರ್ವ ಜನ್ಮದಿಂದ ಕ್ಯಾರಿ ಆಗಿರ್ತಕ್ಕಂಥ ಸಂಸ್ಕಾರ. ಇನ್ನೊಂದು ಸಂಸ್ಕಾರ ತಂದೆ ತಾಯಿಗಳ ವರ್ತನೆಯಿಂದ ಮಕ್ಕಳು ಕಲಿಯೋ ಸಂಸ್ಕಾರ. ಮನೆಯಲ್ಲಿ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೋ ಅದೆಲ್ಲ ಕೂಡ ಮಕ್ಕಳ ಒಂದು ಮನೋಸ್ಥಿತಿಯ ಮೇಲೆ ಪರಿಣಾಮ ಬಿಡುತ್ತೆ. ಇದನ್ನೇನಂತ ಹೇಳ್ತೀವಿ, ಪೇರೆಂಟಲ್ ಸಂಸ್ಕಾರ ಅಂತ ಕರಿತೀವಿ. ಇನ್ನು ಫ್ರೆಂಡ್ಸ್ ಜೊತೆಯಲ್ಲೋದಾಗ, ವಾಯುಮಂಡಲದಲ್ಲಿ ಬಂದಾಗ ಎನ್ವಿರಾನ್ಮೆಂಟಲ್ ಸಂಸ್ಕಾರ. ಇದು ಕೂಡ ಏನಂತ ಹೇಳಿದ್ರೆ ವಾತಾವರಣ ವಾಯುಮಂಡಲದಿಂದ ಸಂಸ್ಕಾರವನ್ನು ಕಲ್ತ್ಕೊಂಡು ಬರ್ತಾರೆ. ಇದೊಂದು ಪ್ರಕಾರದ ಸಂಸ್ಕಾರ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಮನುಷ್ಯನಿಗೆ ಯಾವಾಗ ರಿಯಲೈಸೇಷನ್ ಅಂತ ಒಂದಿದೆ, ಅಂದರೆ ಅವನಿಗೆ ತನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ತಾನು ಮಾಡ್ತಿರೋದು ಸರಿನಾ ತಪ್ಪ ಅಂತ ತಿಳಿದುಕೊಂಡು ಅವನಿಗವನು ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿ ಮಾಡ್ಕೋಬೇಕು ಅಂತ ಯಾವಾಗ ದೃಢತೆ ಮಾಡ್ತಾನೆ ಅದನ್ನೇನಂತ ಹೇಳ್ತೇವೆ ಅಂದರೆ ವಿಲ್ ಪವರ್ ಅಂತ ಹೇಳ್ತೇವೆ. ಇದನ್ನು ಮನೋಬಲದಿಂದ ಚೇಂಜ್ ಮಾಡ್ಕೊಳ್ಳೋ ಸಂಸ್ಕಾರ ಅಂತ ಹೇಳ್ತೇವೆ. ಆದರೆ ನಾವು ಒಂದು ಸಂಸ್ಕಾರನ ಯಾವತ್ತೂ ಟಚ್ ಮಾಡೋಕ್ಕೆ ಹೋಗಿಲ್ಲ, ಆ ಸಂಸ್ಕಾರ ಮೂಲಾತ್ಮದ ಸಂಸ್ಕಾರ.
ಪ್ಯೂರ್ ಆತ್ಮದ ಸಂಸ್ಕಾರ, ಶುದ್ಧಾತ್ಮದ ಸಂಸ್ಕಾರ. ಆ ಸಂಸ್ಕಾರವನ್ನೇ ನಾವೇನಂತ ಹೇಳ್ತೀವಿ, ಒರಿಜಿನಲ್ ಸಂಸ್ಕಾರ ಅಂತ ಹೇಳ್ತೀವಿ. ಆ ಒರಿಜಿನಲ್ ಸಂಸ್ಕಾರ ಪ್ರತಿಯೊಬ್ಬರಲ್ಲೂ ಇದೆ, ಆದರೆ ಅದನ್ನು ನಾವು ಯಾವತ್ತೂ ಕೂಡ ಓಪನ್ ಮಾಡ್ತಕ್ಕಂತಹ ಒಂದು ಪ್ರಯತ್ನ ಪಟ್ಟಿಲ್ಲ. ಯಾಕಂದರೆ ಅದನ್ನು ಓಪನ್ ಮಾಡಬೇಕಾದ್ರೆ ನಮ್ಮ ಹತ್ರ ಆಧ್ಯಾತ್ಮಿಕತೆ ಅಂತಕ್ಕಂತಹ ಟೂಲ್ ಉಪಯೋಗಿಸ್ಕೋಬೇಕಾಗತ್ತೆ, ಒಂದು ಯಂತ್ರವನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಹೇಗೆ ನಾವು ATMನಲ್ಲಿ ದುಡ್ಡು ಇರುತ್ತೆ, ಆದರೆ ಅದನ್ನು ಓಪನ್ ಮಾಡಬೇಕಂದ್ರೆ ನಮಗೆ ಪಾಸ್ವರ್ಡ್ ಬೇಕಾಗತ್ತೆ. ಆ ಪಾಸ್ವರ್ಡ್ ಯಾವಾಗ ಕರೆಕ್ಟ್ ಇರುತ್ತೆ ನಮಗೆ ಕರೆಕ್ಟಾಗಿ ಡ್ರಾ ಆಗುತ್ತೆ ಮನಿ. ಅದೇ ರೀತಿಯಾಗಿ ನಮ್ಮ ಆತ್ಮದ ಸಂಸ್ಕಾರ, ಮೂಲ ಸಂಸ್ಕಾರವನ್ನು ಓಪನ್ ಮಾಡಬೇಕಂದ್ರೆ ಆಧ್ಯಾತ್ಮಿಕತೆಯ ಜ್ಞಾನ ಬೇಕು. ಆಧ್ಯಾತ್ಮಿಕತೆ ಅಂದರೆ ಈ ರೀತಿ ಯಾರು ತಿಳಿಬೇಡಿ, ಇದು ಕೇವಲ ವಯಸ್ಸಾದವ್ರಿಗೆ ಬೇಕಾಗಿರೋದು, ಇದು ಜೀವನದಲ್ಲಿ ನಿರಾಶೆಯಾದವ್ರಿಗೆ ಬೇಕಾಗಿರೋದು ಅಂತ. ಆದರೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಅಗತ್ಯವಾಗಿದೆ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆನಂದ, ಪ್ರೇಮ, ಪವಿತ್ರತೆ, ದಿವ್ಯತೆ, ಅಲೌಕಿಕತೆ, ಜ್ಞಾನ, ಇದು ಯಾರಿಗೆ ಬೇಡ ಹೇಳಿ? ದೊಡ್ಡವ್ರ ಶಾಂತಿ ಬೇಡ ಅಂತ ಹೇಳ್ತಾರೆ, ತಿಳ್ಕೊಳ್ಳಿ. 5 ವರ್ಷದ ಮಗುನೂ ಬೇಕು ಅನ್ನತ್ತೆ, ಖುಷಿಯಾಗಿ ಇರಬೇಕು ಅಂತ ಬಯಸುತ್ತೆ, ಪ್ರೀತಿ ಬೇಕು ಅನಿಸುತ್ತೆ. 100 ವರ್ಷದ ಮುದುಗರು ಕೂಡ ನಮಗೆ ಪ್ರೀತಿ ಬೇಕು ಅಂತ ಬಯಸ್ತಾರೆ. ಯಾಕಂದರೆ ಇಟ್ ಈಸ್ ದ ಡಿಮ್ಯಾಂಡ್ ಆಫ್ ಸೋಲ್. ಬಾಡಿ ಡಿಮ್ಯಾಂಡ್ಸ್ ಫಾರ್ ಫುಡ್, ಸೋಲ್ ಡಿಮ್ಯಾಂಡ್ಸ್ ಫಾರ್ ಪೀಸ್, ಲವ್ ಆ್ಯಂಡ್ ಹ್ಯಾಪಿನೆಸ್. ಇದು ಪ್ರತಿಯೊಬ್ಬರ ಮೂಲ ಸಂಸ್ಕಾರ, ಮೂಲ ಗುಣ. ಇದನ್ನು ನಾವು ಒಬ್ಬರಿಂದ ಒಬ್ಬರು ಚೇಂಜ್ ಮಾಡ್ಕೊಳ್ಳೋದ್ರ ಬದಲು ಅಥವಾ ಕೊಡೋದ್ರ ಬದಲು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಸ್ಟಾರ್ಟ್ ಆಯಿತು ಅಲ್ಲಿ ದುಃಖ ಸ್ಟಾರ್ಟ್ ಆಯಿತು. ಎಲ್ಲಿ ದುಃಖ ಸ್ಟಾರ್ಟ್ ಆಯಿತು ಅಲ್ಲಿ ಚಿಂತೆ ಸ್ಟಾರ್ಟ್ ಆಯಿತು. ಎಲ್ಲಿ ಚಿಂತೆ ಸ್ಟಾರ್ಟ್ ಆಯಿತು ಅಲ್ಲಿ ಜೀವನದಲ್ಲಿ ನಿರಾಶೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಮ್ಮ ಜೀವನದಲ್ಲಿ ಖುಷಿ, ಶಾಂತಿ, ಆನಂದ ಇವೆಲ್ಲ ಕೂಡ ಆತ್ಮದ ಗುಣಗಳು. ಇದನ್ನು ಹೇಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅನುಭವ ಮಾಡ್ಬೋದು ಅನ್ನೋದನ್ನು ನಾನು ಇನ್ನು ಮುಂದೆ ಬರ್ತಕ್ಕಂತಹ ಕೆಲವು ಸಂಚಿಕೆಗಳು ನಿಮ್ಮ ಜೊತೆಲಿ ಹಂಚಿಕೊಡ್ತೇನೆ. ಆತ್ಮೀಯರೇ, ನಾವೆಲ್ಲರೂ ಕೂಡ ಈ ಜೀವನ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂದಾಗ ಬದುಕೋದಂತೂ ತಪ್ಪಿಲ್ಲ, ಆದರೆ ಬದುಕೋದಕ್ಕೆ ದಾರಿ ಇದೆ. ಆ ದಾರಿಯನ್ನು ಬಿಟ್ಟು ಅಜ್ಞಾನದಲ್ಲೇ ಯಾಕೆ ಬದುಕಬೇಕು ಹೇಳಿ? ಎಷ್ಟೋ ಸತಿ ನಮ್ಮನ್ನು ನಾವು ನಂಬಿದವರಿಂದನೇ ನಾವು ಮೋಸ ಹೋಗಿರ್ತೇವೆ. ನಾವು ಇವರಿಂದ ನನಗೆ ಖುಷಿ ಸಿಗುತ್ತೆ, ಸುಖ ಸಿಗುತ್ತೆ ಅಂದ್ಕೊಂಡವರಿಂದನೇ ನಮಗೆ ಮೋಸ ಆಗಿರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ನಾವು ಖುಷಿ, ಸುಖ, ಶಾಂತಿ, ನೆಮ್ಮದಿ ಬೇಡೋ ರೀತಿಯಲ್ಲಿ ಮಾಡ್ಕೊಂಬಿಟ್ಟಿದ್ದೇವೆ. ಇವತ್ತು ನಮ್ಮಲ್ಲೇ ಇದೆ ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಕರ್ಮ ಸಿದ್ಧಾಂತ ಹಾಗೂ ಜ್ಞಾನ, ವಿಜ್ಞಾನ, ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಗಳಲ್ಲಿ. ಈ ದಿನ ತಾವೆಲ್ಲರೂ ಕೂಡ ಈ ಆಧ್ಯಾತ್ಮಿಕ ಮೌಲ್ಯಗಳನ್ನು ತಿಳಿದು ಇದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನೀವೆಲ್ಲರೂ ಕೂಡ ನಿಮ್ಮನ್ನು ನೀವು ಸಮರ್ಥ ಸಂಕಲ್ಪ ಮಾಡ್ತೀರಾ ಅಂತ ನಾನು ಬಯಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಬಗ್ಗೆ ಕೂಡ ನಾನು ಶುಭ ಭಾವನೆಯನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.